ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ. ನಮಸ್ತೆ ವೀಕ್ಷಕರೇ, ಸುಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕುಲ್ಫಿ ಐಸ್ ಕ್ರೀಮ್. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಕುಲ್ಫಿ ಮಿಕ್ಸ್ ತಗೊಂಡಿದ್ದೀನಿ ನಾನು. ಇದರಲ್ಲಿ ಎಷ್ಟು ಪ್ರಮಾಣದ ಅಳತೆಗೆ ಹಾಲು ಬೇಕು ಮತ್ತು ಎಷ್ಟು ಹಾಕಬೇಕು ಅಂತೇಳಿ ಕೊಟ್ಟಿರ್ತಾರೆ. ನಾನು ಇದನ್ನು ತಗೊಂಡು ಕುಲ್ಫಿ ಮಾಡ್ತಾ ಇದ್ದೀನಿ. ಇದು ಕುಲ್ಫಿ, ಇದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಕೊಟ್ಟಿಲ್ಲ, ಇದರಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತುರಿದಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲ, ನಿಮಗೆ ಬೇಕಂದರೆ ಹಾಕ್ಬೋದು. ಮತ್ತು ಇದರಲ್ಲಿ ಹಾಲು ಎಷ್ಟು ಬೇಕು ಅಂತೇಳಿ ಕೊಟ್ಟಿದ್ದಾರೆ, 350 ml ಅಂತ ಕೊಟ್ಟಿದ್ದಾರೆ. ನೀವು ಅಷ್ಟನ್ನು ತೊಗೋಬೇಕಾಗತ್ತೆ. ಮತ್ತು ಇದು 3-4 ಮೋಲ್ಡ್ಸ್ ತೊಗೋಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಹಾಕಬೇಕು, ಯಾಕಂದರೆ ಪ್ಲಾಸ್ಟಿಕ್ದಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಈ ಪಾತ್ರೆಲಿ ಹಾಲು ತೊಗೊಂಡಿದ್ದೀನಿ, ಸ್ಟೌವ್ ಆನ್ ಮಾಡ್ಕೊಳ್ಳಿ. ಹಾಲು ಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಊರಿಲಿ ಮಿಕ್ಸ್ನ ಹಾಕಿ ಕೈಯಾಡಬೇಕು. ಈಗ ಹಾಲು ಬಿಸಿಯಾಗಿದೆ, ಇದು ಫ್ಲೇಮ್ ಕಡಿಮೆ ಮಾಡ್ಕೊತ ಇದ್ದೀನಿ. ಈಗ ಇದು ಮಿಕ್ಸ್ನ ಹಾಕಿ ಕೈಯಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಕೈಯಾಡ್ತಾ ಇರಬೇಕು. ನೋಡಿ, ಇವಾಗ ಇದು 3-4 ಕುದಿತಾ ಇದೆ. ಈಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ತುರ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನ್ ಅದು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ನೋಡಿ, ಇವಾಗ ಆಗಿದೆ ಇದು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೌಲ್ಡ್ಸ್ಗೆ ಹಾಕ್ಕೊಂಡು ಫ್ರೀಸ್ ಮಾಡಬೇಕು. ನೋಡಿ ವೀಕ್ಷಕರೇ, ಇದೆ ತಣ್ಣಗಾಗಿದೆ. ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಮುಚ್ಚಿಡೋಣ. ನೋಡಿ, ಇದನ್ನ ಈಗ ಫ್ರಿಜ್ನಲ್ಲೇ ಇಡಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇದನ್ನು ಇವಾಗ ನಾನು 4-5 ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇದು ಗಟ್ಟಿಯಾಗಿದೆ. ಈಗ ಇದನ್ನು ಹೇಗೆ ತೆಗೆದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಇದು ಗಟ್ಟಿಯಾಗಿದೆ. ಒಂದು ಸ್ಪೂನ್ನ ಈ ಥರ ಮಧ್ಯದಲ್ಲಿ ಪ್ರೆಸ್ ಮಾಡಿ ನೋಡಿ, ಈ ಥರ ಬರುತ್ತೆ. ಹೀಗೆ ಎಲ್ಲದನ್ನು ತೆಗೆದುಬಿಟ್ಟು ಸರ್ವ್ ಮಾಡ್ಬೋದು. ನೋಡ್ತಾರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಕುಲ್ಫಿನ ಮನೇಲೆ ಮಾಡ್ಕೋಬೋದು ಅಂತ. ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.